ಕೊಟ್ಟೆ ತುಂಬಿ ಅಲೆ ಸೀತಾ ನಿನ್ನ ಗಂಡ ಹೇಳೋದಕ್ಕೂ ನಾನು ಮಾಡೋದಕ್ಕೂ ಸರಿ ಆತದೆ ನೋಡು ನೀನೇನು ಉರ್ಸಕ್ಕೊಂದ್ಸತಿ ನಮ್ಮ ಮನೆ ಕಡೆ ಬರಲ್ಲ ನಾನು ಬಂದಂಗೆ ಮಾತ್ರ ಊಟ ತಿಂಡಿ ಹಾಕಿ ಕೊಡ್ಸಲ್ಲ ಸುಮ್ಮನೆ ಇರಿ ಪಾರ್ವತಕ್ಕ ನೀವು ನಿಮ್ಗೆ ಹಾಗೇನಾದ್ರು ಬೇರೆ ಮಾಡುದ ನಾನು ಅದನ್ನ ಕಾದ್ ಸಾರು ನಮಗ್ ಮಾಡ್ಕೊಂಡಿದ್ರಲ್ಲೇ ಒಂದು ಮುಷ್ಟಿ ಇಕ್ಕದು ಅದಕ್ಕೆ ನೀವು ಹೇಳ ನೋಡಿದ್ರೆ ನಮ್ಮನೇಲಿ ಇವ್ರ ಕತೆ ಬಿಡಿ ನೀವು ಹಿಂಗಿದ್ದೆ ಅಂತಾರು ಹೇಳ್ತಿರೋದು ಕೈಯಲ್ಲಿ ದುಡ್ಡಿದ್ದಾಗ ದಾಳ ದೂಳಿ ಮಾಡಿ ಖರ್ಚು ಮಾಡ್ಕೊಳ್ಳೋದು ಕೈ ಆದ ಕೂಡಲಿ ಬುದ್ಧರ್ ಮೇಲೆಲ್ಲ ರೇಗಕ್ಕೆ ಹೋಗೋದು ಅವ್ರ ಎಂತಾರು ಹೇಳಾರೆ ಅಂತ ನೀವು ತಲೆ ಗೊತ್ತಿಲ್ಲನೇ ಗುಂಡಪ್ಪಣ್ಣನ ಬುದ್ಧಿ ನಾನೇನ್ ಮನ್ಸಿಗೆ ಬಿಡು ಹೊಂದಿದ್ರೆ ಈ ತರ ಹೊಟ್ಟೆಯೂ ತಿಂತನೆ ಅಲ್ಲ ಪಾರ್ವತ ನೀವು ನಿನ್ನೆ ಅದು ಎಷ್ಟೊತ್ ಕಲ್ದಿ ಬ್ಯಾಕ್ಲೆ ಬಡ್ದು ಹೋಗಿದ್ರಿ ನಮಗೆಲ್ಲ ಅದೊಂದು ಅಂತ ತಗೋಬನಿದ್ರೆ ನಾನು ನೋಡಿ ಇಲ್ಲ ಸೀತಾ ಬಾರಿ ನೀವು ಯಾರೂ ಮಲಗಿರ್ಲೆ ಮಾತು ಕೇಳ್ತಾ ಇತ್ತು ನಮ್ಮನೆ ಧ್ವನಿಗಾರು ಹಚ್ಬೇಕಿತ್ತಲೇ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಪಾಪಣ್ಣ ಬಾರ ಅವ್ರ ಮನೆ ಧ್ವನಿಗೋಗಿ ಹೊಚ್ ಬರನ ಪಾಪ ಅಂದೆ ಅವನು ಏನು ಹೇಳಪ್ಪ ಒಂದೇ ಮಾತಿ ಬಂದ ಅವನು ಹಿಂಚಿ ಮಾತ್ರ ಏನು ಕೂಗ್ತಿತ್ತೆ ನಾಳೆ ಬೆಳಗಾಗರೊಳಗೆ ಏನು ಊರು ಮುಳುಗೋತದನು ಈ ಕಪ್ಪಲ್ ಹೋಗಕ್ಕೆ ಹಾವು ಹಪ್ಪಟ್ಟೆ ಎಂತ ಕಾಲಡಿ ಇದ್ರು ಕಾಣಲ್ಲ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆಬೇಕು ಅವಾಗಿರೋದು ಅಂತದಲೆ ಹೋಗ್ಲಿ ಬಿಡಿ ಪಾರತಕ್ಕ ಕಟ್ಲಲ್ಲೇ ಕೈಯಡಿ ಕಾಲಡಿ ಅಂತ ಇದ್ರು ಕಾಣಲಲ್ರಿ ಅದಕ್ಕೆ ಹೇಳ್ತೇನು ನೀನೆಂತ ಮಾತಾಡಕ್ ಹೋಗಬೇಡಿ ಸುಮ್ಮನೆ ಇರಿ ಅತ್ಲೆ ಅಲ್ಲ ನಾ ಸುಮ್ನೆ ಇದ್ದೆ ಬಿಡು ಎಂತ ಮಾತಾಡಕ್ ಹೋಗ್ಲಾ ಆದ್ರೂ ಸೀತಾ ನಾನು ಹೇಳದ ಒಂಬತ್ ತಿಂಗಳು ಹೊತ್ತು ಹೆತ್ತ ಸಾಕಿದ ನಂಗೆ ನನ್ನ ಮಗನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಎಲ್ಲಿಗ್ ಬಿಡಬೇಕು ಅಂತ ಗೊತ್ತಿಲ್ಲ ನೆ ಹಂಗಾರೆ ಈಗ ಬಂದಳ ಇವಳ ಹತ್ರ ಕೇಳ್ಬೇಕನೆ ಇಲ್ಲಿಂದ ಹೋದ್ಮೇಲೂ ಹಂಗೆಯೇ ಒಂದು ಹೇಳ್ತು ಹೇಳ್ತು ನೋಡು ಅಷ್ಟಿಷ್ಟಲ್ಲ ಪಾಪಣ್ಣೇನು ಮೂಗನುಸ್ರು ಮುಂದಕ್ಕೆ ಹಾಕ್ತಾ ಕೂತಿದ್ದ ಬೇರೆ ದಿನ ಆಗಿದ್ರೆ ನಾನು ಎಂತಾರು ಬಾಯಿ ಹಾಕ್ತಿದ್ದೆ ನಿನ್ನೆ ನಿಮ್ಮ ದನಿನ್ ನೋಡ್ ಮುನ್ಸಿಗೆ ಒಂಥರ ಆಗಿತ್ತೆ ಊಟನೂ ಮಾಡ್ಲಾ ತಿಂಡಿನೂ ಮಾಡ್ಲಾ ಸುಮ್ಮನ್ ಹೋಗಿ ಮಲ್ಕಿಂದೆ ಮಗ ಆಗಲಿ ಸೊಸೆ ಆಗಲಿ ಉಂಡ ಬಿಟ್ಟ ಅಂತ ಒಂದು ಮಾತು ಕೇಳಲ ಸೀತ ಕಣ್ಣಲ್ಲಿ ನೀರೇ ಬಂದಂಗಾತೆ ಸುಮ್ಮನೆ ಮುಚ್ಚಾಕಿನ್ ಮಲ್ಕಿಂದೆ ನೀ ಏನೇ ಹೇಳು ಸೀತ ಮಕ್ಕಳು ಮರಿ ಎಂತಕೆ ಮಕ್ಕಳು ಇಲ್ದಿದ್ದರೆ ಪುಣಾತ್ಮರು ಬಿಡು ಇಲ್ಲ ಅನ್ನೋದು ಒಂದೇ ಯತೆ ಅವರಿಗೆ ಅಷ್ಟೇ ಈಗ ನನ್ನ ಕಥೆನೇ ನೋಡು ಮಗಳೊಂದಿದ್ರೆ ಹಾಗೆ ಮಗನ ಕತೆ ನೋಡಿದ್ರೆ ಹೀಗೆ ಸೊ ಬಾರತಕ್ಕ ಯಾಕ್ರಿ ಭಾರಿ ಬೇಜಾರಲ್ಲಿ ಇದ್ದೀರಿ ಕಟ್ಲಿಗೆ ಉಂಡೆ ಮಲಗೀನಿ ಅಂತ ಹೇಳಿದ್ರಲ್ರಿ ಹಂಗೆ ಮಾಡಕ್ಕೆ ಹೋಗಬೇಡಿ ಬಾರತಕ್ಕ ಯಾರು ಹೇಳಲಿ ಬಿಡಲಿ ನಿಮ್ಮ ಜೀವ ನಿಮ್ಮದಲ್ಲ ಅಂದ್ರೆ ಒಂದು ಮುಷ್ಟಿ ಉಂಡ್ಕೊಂಡೆ ಮಲ್ಕೀಲಿ ಹ್ಞೂ ನಂಗೆ ಇನ್ನೇನು ಆಗುತ್ತೆ ಸೀತಾ ಊರು ಹೋಗುವಂಥದ್ದೇ ಕಾಡ್ ಬಾ ಅಂತದೆ ಹೇಗಾರು

ಹೊಡಿ ಬಿಡ ಪಟಾಕಿ ಪುಸ್ತಕ ಹೊರದೋತ ಅಷ್ಟೇ ಅಲ್ಲ ನಾನ್ ಸರಿ ಮಾಡ್ಕೊಡ್ತೀನಿ ಬಿಡು ನೀ ಹಿಂಗೆ ಮಾಡ್ತೀರು ಇವ್ರ ದಸೆಯಿಂದ ನನಗೆ ಓದಕ್ಕೆ ಆಗಲ್ಲ ಬರೆಯಕ್ಕೆ ಆಗಲ್ಲ ಕಡಿ ಪರೀಕ್ಷೆಲಿ ಏನ್ ಮಾಡಿದಲ್ಲ ಹಂಗೆ ಫಸ್ಟ್ ಇನ್ ಪ್ರಶ್ನೆಗೆ ಲಾಸ್ಟ್ ಇನ್ ಪ್ರಶ್ನೆ ತಂದ ಉತ್ತರ ಅಂತ ಬರೆದಿರ್ತೀನಿ ಎಂತರ ಆಗಿ ಓಯ್ ಸುಮ್ಮನೆ ಹೇಳ್ರೆ ಅಷ್ಟೇ ನಾನೇನ್ ಹಂಗ ಮಾಡಲ್ಲ ನೀವು ನನ್ನ ತಪ್ಪು ತಿಳ್ಕೊಬೇಡಿ ನಾ ಚೆನ್ನಾಗಿ ಓದ್ತೀನಪ್ಪ ಮತ್ತೆ ಮಲ್ಲಾರ್ ಪಟಾಕಿ ಕಾರ್ಟೂನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ವಿಡಿಯೋಗಳನ್ನೆಲ್ಲ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದ್ನ ಮರಿಬೇಡಿ ಆಯಾ